ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವಂತೆ ಕಾಂಗ್ರೆಸ್ಗೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಗುಡ್ ಬೈ ಹೇಳಿದ್ದಾರೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ನಿಂದ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ಸಿಕ್ತಿಲ್ಲ, 20 ವರ್ಷಗಳಿಂದ ನನ್ನನ್ನು ತುಳಿಯುತ್ತಾ ಬಂದಿದ್ದಾರೆ, ದೇಶದ ಕಾನೂನುಗಳು ಡಿಕೆಶಿ ಅವರನ್ನು ಅಲುಗಾಡಿಸೋದಕ್ಕೂ ಸಾಧ್ಯವಾಗಿಲ್ಲ, ಅವರಿಗೆ ಹಣಬಲ ಇದ್ದರೆ ನನಗೆ ಜನಬಲ ಇದೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಈಗಾಗಲೇ ಹಲವಾರು ಬದಲಾವಣೆಗಳು ಕಂಡು ಬಂದು ಕಾಂಗ್ರೆಸ್ಗೆ ಹಲವಾರು ಶಾಸಕರು ಕಾಂಗ್ರೆಸ್ನಿಂದ ಹೊರಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ರಾಮನಗರ ಜಿಲ್ಲೆಯ ರಾಜಕಾರಣದಲ್ಲಿದ್ದಂಥ ಚನ್ನಪಟ್ಟಣದ ಶಾಸಕರಾದಂಥ ಸಿ ಪಿ ಯೋಗೇಶ್ವರ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವಂಥದ್ದು, ತಮ್ಮ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಸಿ ಪಿ ಯೋಗೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ಕಾರಣಕ್ಕಾಗಿ ಒಂದು ರಾಜೀನಾಮೆಯನ್ನು ನೀಡಿದರು ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್ ನಮಸ್ತೆ, ಯಾವ ಕಾರಣಕ್ಕೋಸ್ಕರ ಒಂದು ರಾಜೀನಾಮೆಯನ್ನು ನೀಡ್ತಾ ಇರುವಂಥ? ನಾನು ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಚಿಂದಿ ಅಡಿನಲ್ಲಿ ಗೆದ್ದಿರಲಿಲ್ಲ, ನಾನು ಸಮಾಜವಾದಿ ಪಕ್ಷದಿಂದ ಈ ಸಾರಿ ಚುನಾಯಿತನಾಗಿದ್ದೆ. ನಾನು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದೆ, ಹಲವಾರು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ನನ್ನನ್ನು ಉಪಯೋಗಿಸಿಕೊಂಡಿತ್ತು, ಆದರೆ ನನ್ನನ್ನು ಆ ಪಕ್ಷದ ಎಲ್ಲ ಚಟುವಟಿಕೆಗಳಿಂದ ನನ್ನನ್ನು ಕಡೆಗಣಿಸ್ತಾ ಇತ್ತು, ನನಗೆ ಯಾವುದೇ ರೀತಿಯ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ, ನನ್ನನ್ನು ಕಳೆದ 4 ವರ್ಷಗಳಿಂದ ಕೈ ಕಟ್ಟಿ ಸುಮ್ಮನೆ ಕೂರಿಸಿತ್ತು. ನಾನು ಆಲೋಚನೆ ಮಾಡಿದೆ, ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಒಂದಷ್ಟು ಕೆಲಸವನ್ನು ಈ ಸಮಾಜಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿರೋನು, ನನಗೆ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ನನಗೆ ಅವಕಾಶ ಕೊಡಲಿಲ್ಲ. ನನಗಿವತ್ತು ಬೇಜಾರಾಗಿದೆ, ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇವತ್ತಿಂದ ಕಾಂಗ್ರೆಸ್ ಪಕ್ಷಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸರ್, ಈ ಹಿಂದಿನಿಂದಲೂ ಕೂಡ ನಿಮ್ಮ ಮತ್ತು ಡಿ ಕೆ ಶಿವಕುಮಾರನವಡೆ ಅಗ್ಗಜಗ್ಗಾಟ ಇದ್ದಂಥದ್ದು, ಈಗ ಮತ್ತೆ ಅದೊಂದು ಮತ್ತೆ ಬಿಗಡಾಯಿಸಿದೆ ಅನಿಸುತ್ತ? ಇಲ್ಲಿ ಡಿ ಕೆ ಶಿವಕುಮಾರ್ ನನ್ನನ್ನು ನಾನೇನು ಅವ್ರನ್ನ ಪ್ರಮುಖವಾಗಿ ದೃಷ್ಟಿಲಿ ಇಟ್ಕೊಂಡು ರಾಜೀನಾಮೆ ಕೊಡಲಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಬೆಳವಣಿಗೆಗಳು, ಅವರು ಕಳೆದ 4-5 ವರ್ಷಗಳಿಂದ ನನ್ನನ್ನು ನಡೆಸ್ಕೊಂಡಂಥ ರೀತಿ ನನಗೆ ಮನಸ್ಸಿಗೆ ನೋವಾಗಿದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರನೂ ಇದೆ. ಒಟ್ಟಾರೆ ಸರ್ಕಾರದಲ್ಲಿ ನನಗೇನು ನನ್ನ ತಾಲೂಕು ಅಭಿವೃದ್ಧಿ ಕೆಲಸಗಳಾಗಲಿ, ನಮಗೆ ಪ್ರಾಮುಖ್ಯತೆ ಆಗಲಿ, ಪ್ರಮುಖವಾದಂಥ ಅನುಕೂಲಗಳು ನಮ್ಮ ತಾಲೂಕಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಆಗಲಿಲ್ಲ. ನನ್ನನ್ನು ಏನೂ ಇಲ್ಲದೆ ಸುಮ್ಮನೆ ಇವತ್ತು ಮೂಲೆಯಲ್ಲಿ ಕುಂಡಿಸಿದ್ದಾರೆ. ಸರ್, ನಿಮ್ಮ ಕ್ಷೇತ್ರದ ಬೆಳವಣಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಡಿ ಕೆ ಬ್ರದರ್ಸು ನಿಮ್ಮನ್ನು ತುಳಿದ್ರು, ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಆದರೆ ನಾನೇನು ಹೇಳ್ತೀನಿ, ಈಗ ಸರ್ಕಾರ ಮುಗಿತು, 2-3 ತಿಂಗಳು ತೊಂದರೆ ಕೊಡ್ಬೋದು ಅಷ್ಟೇ. ಬಟ್ ನಾನು ನಮ್ಮ ತಾಲೂಕನ್ನು ಕ್ಷೇತ್ರವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಮಾಡೋದ್ರಲ್ಲಿ ನನ್ನದೇ ಆದಂಥ ಆಲೋಚನೆಗಳಿದೆ, ನಾನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡ್ತೀನಿ. ಒಟ್ಟಾರೆ ಸಿ ಪಿ ಯೋಗೇಶ್ವರ ಅವರು ಹೇಳೋದಿಷ್ಟು, ತಾನೊಂದು ಸಮಯದ ಗೊಂಬೆ, ನಾನು ಕ್ಷೇತ್ರದ ಅಭಿವೃದ್ಧಿಗಾಗಿ ಯಾವ ರೀತಿಯಾದಂತಹ ನಡೆಯನ್ನು ತೆಗೆದುಕೊಳ್ಬೇಕು, ಆ ದೃಷ್ಟಿಯಲ್ಲಿ ಈಗಾಗಲೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿರುವಂಥದ್ದು, ಮುಂದಿನ ಏನು ಸಭೆ, ಮುಂದಿನ 22ನೇ ತಾರೀಕು ನಡೆಯುವಂಥ ಒಂದು ಬೆಂಬಲಿಗರ ಸಭೆಯಲ್ಲಿ ಬೆಂಬಲಿಗರು ಏನೆಲ್ಲ ಒಂದು ನಿರ್ಣಯಗಳನ್ನು ಕೊಡ್ತಾರೋ, ಆ ನಂತರದಲ್ಲಿ ತಾವು ಯಾವ ಪಕ್ಷಕ್ಕೆ ಹೋಗಬೇಕು, ಇಲ್ಲವೇ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅನ್ನೋದನ್ನು ತಿಳಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಹನುಮಂತು, ಪಬ್ಲಿಕ್ ಟಿವಿ, ರಾಮನಗರ. ಇತ್ತ ಕಾಂಗ್ರೆಸ್ ಪಕ್ಷವನ್ನು ತೊರೆದಿರುವ ಸಿಪಿ ಯೋಗೇಶ್ವರ್ಗೆ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ನಮ್ಮ ಸರ್ಕಾರ ಯೋಗೇಶ್ವರ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದೆ, ಸ್ವತಂತ್ರವನ್ನು ಕೂಡ ಕೊಟ್ಟಿದೆ, ಮುಂದೆ ಯಾರೂ ಈ ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಲಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರೂ ಏನೂ ಮಾಡೋದಕ್ಕಾಗಲ್ಲ ಕಾಂಗ್ರೆಸ್ಗೆ ಅಂತ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರೆ ನಾಳಿದ್ದು ನಾನು ವರ್ಕರ್ಸ್ ಮೀಟಿಂಗ್ ಕರೆದಿದ್ದೇನೆ, ಅವರೇ ಡೇಟ್ ಫಿಕ್ಸ್ ಮಾಡಿದ್ರು ವರ್ಕರ್ಸ್ ಮೀಟಿಂಗ್ಗೆ, ಈಗ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ತಾವು ತಿಳಿಸ್ತಾ ಇದ್ದೀರಿ. ಯೋಗೇಶ್ವರ್ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟಂಥ ಶಕ್ತಿ, ನಮ್ಮ ಸರ್ಕಾರ ಕೊಟ್ಟಂಥ ಶಕ್ತಿ, ನಾವು ಕೊಟ್ಟಂಥ ಫ್ರೀಡಮು ಬೇರೆ ಯಾವ ಪಾರ್ಟಿಲೂ ಮುಂದಕ್ಕೂ ಕೊಡೋಕ್ಕಾಗಲ್ಲ, ಇನ್ನೇನು ಕೊಡೋಕ್ಕಾಗಲ್ಲ.